ಸ್ನೇಹಿತರೆ, ಈಗ ಅಕ್ಷತೃತೀಯ ದಿವಸ ಮಾಡುವಂಥ ಮಹಾಲಕ್ಷ್ಮಿ ಪೂಜೆಯನ್ನು ಹೇಳ್ಕೊಡ್ತೀನಿ. ಈ ದಿನ ವಿಶೇಷ ಯೋಗ ಪ್ರಾಪ್ತಿ ಆಗ್ತದೆ. ಅದಕ್ಕಾಗಿ ಏನೇನು ವಿಶೇಷತೆಗಳೇ ಇದೆ ಅಂದರೆ, ಸೂರ್ಯ ಮೇಷರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ, ಜೊತೆಗೆ ಚಂದ್ರ ವೃಷಭ ರಾಶಿಯಲ್ಲಿ ಸ್ಥಿತನಿದ್ದಾನೆ. ರವಿವಾರ ಶುಕ್ಲ ಪಕ್ಷದ ತೃತೀಯ ದಿವಸ ರೋಹಿಣಿ ನಕ್ಷತ್ರದಲ್ಲಿ, ಈ ರೋಹಿಣಿ ನಕ್ಷತ್ರದಲ್ಲಿ ತೃತೀಯ ತಿಥಿ ರವಿವಾರ, ಇವೆಲ್ಲ ಶುಭ ಯೋಗಗಳನ್ನು ತಂದಿರುವಂಥ ಅಕ್ಷತೃತೀಯ ಒಂದು ಅಮೃತ ಕಲಶ. ಈ ದಿನ ಮಾಡುವಂಥ ನೀವು ಒಂದು ಪೂಜೆ ಪುನಸ್ಕಾರಗಳು ನಿಮಗೆ ಯಶಸ್ಸನ್ನು ತಂದುಕೊಡ್ತದೆ ಅಂತ ಹೇಳಿ, ಅದಕ್ಕಾಗಿ ನಿಮ್ಮ ಕುಟುಂಬಕ್ಕೆ ಸಮಸ್ತ ಮಂಗಳ ಪ್ರಾಪ್ತ್ಯರ್ಥಂ ಅಂತ ಹೇಳಿ ವಿಶೇಷವಾಗಿ ಲಕ್ಷ್ಮೀ ಪೂಜೆ, ಅದರಲ್ಲಿ ಧನಲಕ್ಷ್ಮಿ ಧಾನ್ಯಲಕ್ಷ್ಮಿ ಸಹಿತ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಲಿಕ್ಕೆ ಸರಳವಾಗಿ ಹೇಳ್ಕೊಡ್ತೇನೆ ಅಂತ, ನಿಮ್ಮ ಎಲ್ಲ ದುಃಖ ದಾರಿದ್ರ್ಯ ರೋಗ ರುಚಿ ಈ ಬಡತನ ಎಲ್ಲವೂ ನಿಮ್ಮಿಂದ ದೂರ ಆಗಲಿ, ನಿಮ್ಮ ಕುಟುಂಬಕ್ಕೂ ಕೂಡ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಈ ಮಹಾಲಕ್ಷ್ಮಿ ಪೂಜೆಯನ್ನು ಸರಳವಾಗಿ ಸಂಕಲ್ಪಪೂರ್ವಕವಾಗಿ ಶಾಸ್ತ್ರೋಕ್ತವಾಗಿ ಹೇಳ್ಕೊಡ್ತೀನಿ ಅಂತ. ಏನೇನು ತಯಾರಿ ಮಾಡ್ಕೊಳ್ಬೇಕು ಬನ್ನಿ ತೋರಿಸ್ತೀನಿ. ಇಂಥ ಮುಂಚೆ ಬೆಳಗ್ಗೆ ಬೇಗ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಎಲ್ಲ ಮನೆ ಸ್ವಚ್ಛ ಮಾಡಿಕೊಂಡು ಗೂಡಿಸಿ ಒರೆಸಿ ರಂಗವಲ್ಲಿಯನ್ನು ಹಾಕ್ಕೊಂಡು ದೇವರ ಕಟ್ಟೆ ಮೇಲೆ ಈ ರೀತಿಯಾಗಿ ಅಂಚು ಶಕ್ತಿನ ಸೀರೆಯನ್ನು ಉಟ್ಕೊಂಡು ದೇವರ ಕಟ್ಟೆ ಮೇಲೆ ಈ ರೀತಿ ರಂಗವಲ್ಲಿಯನ್ನು ಒಂದು ಮಣೆ ಮೇಲೆ ಹಾಕಿ ಇಟ್ಕೊಳ್ಳ್ರಿ. ಈ ರಂಗವಲ್ಲಿಯನ್ನು ಹಾಕೋದು ನಿಮ್ಗೆ ಗೊತ್ತಿಲ್ಲದೇ ಇದ್ದರೆ ನಾನು ಈ ವಿಡಿಯೋವನ್ನು ಹಾಕಿದ್ದು ತೋರಿಸಿದ ವಿಡಿಯೋನ ಲಿಂಕನ್ನು ಶೇರ್ ಮಾಡಿರ್ತೀನಿ, ಅದನ್ನು ನೋಡಿ ನೀವು ರಂಗವಲ್ಲಿಯನ್ನು ಹಾಕ್ಕೊಳ್ಬೋದು. ಈ ರಂಗವಲ್ಲಿಯನ್ನು ಹಾಕಿ ಈಗ ನಾವು ಕಲಶ ಸ್ಥಾಪನೆಗೆ ತಾಮ್ರದ ಕಲಶವನ್ನು ಇಡ್ತಾ ಇದ್ದೀನಿ. ಯಾಕಂದರೆ ರವಿವಾರ ಅಕ್ಷತೃತೀಯ ಬಂದಿರೋದ್ರಿಂದ ನಾವು ಸೂರ್ಯನ ಲೋಹವಾದಂಥ ಈ ತಾಮ್ರ ಅತ್ಯಂತ ನಮಗೆ ಯಶಸ್ಸನ್ನು ತಂದುಕೊಡ್ತದೆ. ಅದಕ್ಕಾಗಿ ಈ ಒಂದು ಲೋಹ ತಾಮ್ರದ ಲೋಹದಿಂದ ಮಾಡಿರುವಂಥ ಕಲಶವನ್ನು ಲಕ್ಷ್ಮೀ ಪೂಜೆಗೆ ಇಟ್ಕೊಳ್ತಾ ಇದ್ದೀನಿ. ಇದ್ರ ಜೊತೆ ಏನೇನು ಇಟ್ಕೊಳ್ಬೇಕು, ದೀಪಗಳನ್ನು ಇಟ್ಕೊಳ್ಬೇಕು ಮತ್ತು ನಾಣ್ಯವನ್ನು ಇಟ್ಕೊಂಡಿದ್ದೀನಿ ನೋಡಿ. ಅಲ್ಲಿ ಧನಲಕ್ಷ್ಮಿಗೆ ಮೂರು ಮುಟ್ಟಿಗೆ ಆಗುವಷ್ಟು ನಾಣ್ಯವನ್ನು ಇಟ್ಕೊಳ್ಬೇಕು ಧನಲಕ್ಷ್ಮಿ ಆಹ್ವಾನಕ್ಕೆ. ಇನ್ನೊಂದು ಧನ ಧಾನ್ಯ ಧಾನ್ಯ ಅಕ್ಕಿಯನ್ನು ಇಟ್ಕೊಂಡಿದ್ದೀನಿ. ಒಂದು ದೊಡ್ಡ ಬಟ್ಟಲಲ್ಲಿ ಅಕ್ಕಿಯನ್ನು ಇಟ್ಕೊಳ್ಬೇಕು. ದೀಪಗಳನ್ನು ಸ್ವಚ್ಛವಾಗಿ ತಿಕ್ಕಿ ರೆಡಿ ಮಾಡಿ ಇಟ್ಕೊಳ್ಬೇಕು. ಒಟ್ಟು ನಾಲ್ಕು ಗೆಜ್ಜೆ ವಸ್ತ್ರಗಳನ್ನು ಇಟ್ಕೊಳ್ಬೇಕು. ಅದು ಯಾಕೆ ಅಂತ ಮುಂದೆ ಹೇಳ್ತೇನೆ ನಾನು ನಿಮಗೆ. ಆಮೇಲೆ ಸುವಾಸನೆಯುಕ್ತ ಮಲ್ಲಿಗೆ ಹೂವನ್ನು ಇಟ್ಕೊಳ್ಬೇಕು, ಕೆಂಪು ಹೂವನ್ನು ಇಟ್ಕೊಳ್ಬೇಕು, ಕರಿಕೆ ಪತ್ರೆಯನ್ನು ಇಟ್ಕೊಳ್ಬೇಕು. ಈ ರೀತಿಯಾಗಿ ಉಡಿ ತುಂಬಲಿಕ್ಕೆ ಬಾಳೆಹಣ್ಣನ್ನು ಇಟ್ಕೊಳ್ಬೇಕು, ಕಾಯಿ ನೈವೇದ್ಯಕ್ಕೆ ಮತ್ತು ಕೊಬ್ಬರಿ ಬೆಲ್ಲ ಗಣಪತಿ ನೈವೇದ್ಯಕ್ಕೆ ಇಟ್ಕೊಳ್ಬೇಕು, ಒಂದು ಕೆಂಪು ವಸ್ತ್ರವನ್ನು ಇಟ್ಕೊಳ್ಬೇಕು, ಆಮೇಲೆ ಸ್ವಲ್ಪ ದುಡ್ಡನ್ನು ಇಟ್ಕೊಳ್ಬೇಕು. ನಾನು ಯಾಕೆ ಅಂತ ಹೇಳ್ತೀನಿ, ತಾಂಬೂಲ ದಕ್ಷಿಣೆಯನ್ನು ಸಹ ಇಟ್ಕೊಳ್ಬೇಕು. ಅದ್ರ ಜೊತೆ ಗಣಪತಿಯನ್ನು ಇಟ್ಕೊಳ್ಬೇಕು. ಗಣಪತಿ ಪೂಜೆ ಇಲ್ಲದೆ ನಾವು ಯಾವುದೇ ಪೂಜೆಯನ್ನು ಮಾಡಿದರೂ ಸಹ ನಮಗೆ ಯಶಸ್ಸನ್ನು ತಂದುಕೊಡೋದಿಲ್ಲ. ಅದಕ್ಕಾಗಿ ಗಣಪತಿ ಬೇಕು. ಇನ್ನು ತುಪ್ಪದ ಬತ್ತಿಯನ್ನು ತೇಯಿಸಿ ಆರತಿಯನ್ನು ಮಾಡಲಿಕ್ಕೆ ಇಟ್ಕೊಳ್ಬೇಕು. ಗಣಪತಿ ನೈವೇದ್ಯ ಒಂದು ಬಟ್ಟಲಲ್ಲಿ ಇಟ್ಕೊಂಡಿನಿ. ತಾಂಬೂಲ ದಕ್ಷಿಣೆ ಬೇಕು. ನಂತರ ಪೂಜೆಗೆ ಕಲಶಕ್ಕೆ ನೀರಿಟ್ಕೊಳ್ಬೇಕು. ಸಂಕಲ್ಪಕ್ಕೆ ಈ ರೀತಿಯಾಗಿ ಬೇರೆ ಬೇರೆ ನೀರನ್ನು ಇಟ್ಕೊಳ್ಬೇಕು. ಎಲ್ಲವನ್ನು ಇಟ್ಕೊಂಡು ಮೊದಲೇದಾಗಿ ಕಲಶದಲ್ಲಿ ಲಕ್ಷ್ಮಿ ಆಹ್ವಾನ ಇರ್ತದೆ. ಕಲಶವನ್ನು ಒಂದು ತಟ್ಟೆಯ ಮೇಲೆ ಇಟ್ಟು ಅದರಲ್ಲಿ ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕಿ ತಾಂಬೂಲ ದಕ್ಷಿಣೆಯನ್ನು ಕೊಟ್ಟು ಸರ್ವಮಂಗಲ ಮಾಂಗಲ್ಯ ವಿಷ್ಣು ವಕ್ಷಸ್ಥಿತಾಲಯೇ ಆಭಾಯಾಮಿ ದೇವಿ ತ್ವಾಂ ಸುಪ್ರೀತಾ ಭವ ಸರ್ವದಾ ಶ್ರೀ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ ಆಭಾಯಾಮಿ ಅಂಥೇಳಿ ತಾಂಬೂಲ ಅರ್ಶಿನ ಕುಂಕುಮ ದಕ್ಷಿಣೆ ಅಕ್ಷತೆ ಎಲ್ಲವನ್ನು ಹಾಕಿ ಆಕೆಯನ್ನು ಆ ಒಂದು ಕಲಶದಲ್ಲಿ ಆಹ್ವಾನ ಮಾಡಿಕೊಳ್ಬೇಕು. ಅಂದರೆ ಮಾತ್ರ ಅದು ಕಲಶಕ್ಕೆ ಪೂರ್ಣ ಮಹಾಲಕ್ಷ್ಮಿ ಸನ್ನಿಧಾನ ಬರ್ತದೆ. ಈಗ ಅದನ್ನು ಪೀಠದಲ್ಲಿ ನಾವು ಸ್ಥಾಪನೆಯನ್ನು ಮಾಡೋಕ್ಕಿಂತ ಮುಂಚೆ ಮಾಂಗಲ್ಯವನ್ನು ಧಾರಣ ಮಾಡಬೇಕು. 5 ವಿಳೆದೆಲೆಯನ್ನು ಇಟ್ಟು ಕಾಯಿಯನ್ನು ಇಟ್ಟು ಅಲ್ಲಿ ಸ್ಥಾಪನೆ ಮಾಡೋಣ. ಈ ಪೀಠದಲ್ಲಿ ಸ್ಥಾಪನೆ ಮಾಡೋಕ್ಕಿಂತ ಮುಂಚೆ ಆ ಒಂದು ಮಂಡಲದಲ್ಲಿ ಮಧ್ಯದಲ್ಲಿ ಕೆಂಪು ಅಕ್ಷತೆಯನ್ನು ಹಾಕಿ ಎರಡೂ ಕಡೆ ದೀಪವನ್ನು ಹಚ್ಚಿಟ್ಕೊಳ್ಬೇಕು. ನಂತರ ಅಲ್ಲಿ ಸ್ಥಾಪನೆಯನ್ನು ಮಾಡಬೇಕು. ಈ ರೀತಿ ಕಲಶ ಸ್ಥಾಪನೆಯನ್ನು ಮಾಡಿ ನಂತರ ಧನ ಮತ್ತು ಧಾನ್ಯವನ್ನು ಸಹ ಇಡಬೇಕು. ದೇವಿಯ ಎಡಭಾಗದಲ್ಲಿ ನಾವು ಧಾನ್ಯವನ್ನು ಇಡಬೇಕು. ದೇವಿಯ ಬಲಭಾಗದಲ್ಲಿ ನಾವು ಧನವನ್ನು ಇಟ್ಟು ಧನಲಕ್ಷ್ಮಿ ಮತ್ತು ಧಾನ್ಯಲಕ್ಷ್ಮಿಯನ್ನು ಆಹ್ವಾನ ಮಾಡಿಕೊಳ್ಬೇಕಾಗ್ತದೆ. ನಂತರ ಗಣಪತಿಯನ್ನು ಆಹ್ವಾನ ಮಾಡಿಕೊಳ್ಳಿಕ್ಕೆ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕಿ ಅಲ್ಲಿ ಗಣಪತಿ ಸ್ಥಾಪನೆಯನ್ನು ಮಾಡಿಕೊಳ್ಬೇಕು. ಮೊದಲು ಗಣಪತಿ ಪೂಜೆ ಇಲ್ಲದೆ ಯಾವುದೇ ಪೂಜೆಯನ್ನು ಮಾಡಿದರೂ ನಮಗೆ ಫಲ ಸಿಗೋದಿಲ್ಲ. ಹಾಗಾಗಿ ಈ ರೀತಿ ಗಣಪತಿ ಸ್ಥಾಪನೆ. ಈಗ ಈ ಮಣೆ ಮೇಲೆ ನಾವು
ಮಹಾಲಕ್ಷ್ಮೀ ಸ್ಥಾಪನೆಯನ್ನು ಮಾಡಿದ್ವಿ. ಧನಲಕ್ಷ್ಮಿ ಧಾನ್ಯಲಕ್ಷ್ಮಿ ಸಹಿತ ಶ್ರೀ ಗಣಪತಿಯನ್ನು ಈ ರೀತಿಯಾಗಿ ನಾವು ಸ್ಥಾಪನೆಯನ್ನು ಮಾಡಿಕೊಳ್ಬೇಕು. ದೇವತಾ ನಮಸ್ಕಾರಗಳನ್ನು ಮಾಡಿಕೊಂಡು ಈಗ ಸಂಕಲ್ಪವನ್ನು ಮಾಡಿಕೊಳ್ಬೇಕು. ಸಂಕಲ್ಪ ಪೂರ್ವಕ ಮಾಡಿದಂಥ ಪೂಜೆ ನಮಗೆ ಬೇಗ ಫಲವನ್ನು ಕೊಡ್ತದೆ. ಸಂಕಲ್ಪವನ್ನು ಹೇಳ್ತೀನಿ, ನೀವು ಕೈಯಲ್ಲಿ ಅಕ್ಷತೆ ತಾಂಬೂಲ ಒಂದು ಹೂವನ್ನು ಇಟ್ಕೊಂಡು ನೀವು ಕೇಳಿ ಅಕ್ಷತೆಯನ್ನು ನೀರು ಬಿಟ್ಟರೆ ಸಾಕು. ಶ್ರೀ ವಿಷ್ಣುರಾಜ್ಞೆಯ ಪ್ರವರ್ತಮಾನಸ್ಯ ಆದ್ಯ ಬ್ರಹ್ಮಣ ದ್ವಿತೀಯ ಪ್ರಾರ್ಧೆ ಶ್ರೀಹರೇ ಶ್ವೇತವರಾಹ ಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಜಂಬೂದ್ವೀಪೆ ಭರತಖಂಡೆ ಭಾರತವರ್ಷೆ ಮಹಾಮೇರೋ ದಕ್ಷಿಣ ಪಾರ್ಶ್ವೇ ಗೋದಾವರ್ಯಾ ದಕ್ಷಿಣ ತೀರೆ ರಾಮಕ್ಷೇತ್ರೇ ಸಹ್ಯ ಪರ್ವತೆ ಶಾಲಿವಾಹನ ಕಾಬ್ದೆ ಅಸ್ಮಿನ್ ವರ್ತಮಾನ ಕಾಲ ವ್ಯವಹಾರಿಕೆ ಚಂದ್ರಮಾನೇನ ಶೋಭನ ನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ವೈಶಾಖ ಮಾಸೆ ಶುಕ್ಲಪಕ್ಷೆ ತಿಥೌ ರವಿವಾಸರೆ ರೋಹಿಣಿ ನಕ್ಷತ್ರೆ ಸೌಭಾಗ್ಯ ಯೋಗೆ ಪ್ರಕರಣೇ ಏವಂ ವಿಶೇಷಣ ವಿಶಿಷ್ಟಾಯಾಂ ಶುಭತಿಥೌ ಅಸ್ಮಾಕಂ ಸರ್ವೇಷಾಂ ಸಹಕುಟುಂಬಾನಾಂ ಕ್ಷೇಮ ಸ್ಥೈರ್ಯ ಆಯುರಾರೋಗ್ಯ ಐಶ್ವರ್ಯ ಅಭಿವೃದ್ಧ್ಯರ್ಥಂ ಯಾವಜ್ಜೀವಂ ಸೌಮಂಗಲ್ಯ ಪ್ರಾಪ್ತ್ಯರ್ಥಂ ಮನೋ ಅಭಿಷ್ಟ ಕಾಮನಾ ಸಿದ್ಧ್ಯರ್ಥಂ ಅಕ್ಷತೃತೀಯ ನಿಮಿತ್ಯ ಶ್ರೀ ಧನಲಕ್ಷ್ಮಿ ಧಾನ್ಯಲಕ್ಷ್ಮಿ ಶ್ರೀ ಮಹಾಲಕ್ಷ್ಮಿ ದೇವತಾ ಪ್ರೀತ್ಯರ್ಥಂ ಯಥಾಶಕ್ತಿ ಯಥಾ ಜ್ಞಾನೇನ ಷೋಡಶೋಪಚಾರ ಪೂಜಾಂ ಕರಿಷ್ಯೆ ತದಂಗತ್ವೇನ ತೌ ನಿರ್ವಿಘ್ನತಾ ಸಿದ್ಧ್ಯರ್ಥಂ ಮಹಾಗಣಪತಿ ಪೂಜನಂಚ ಕರಿಷ್ಯೆ. ಈ ರೀತಿಯಾಗಿ ಹೇಳಿ ಸಂಕಲ್ಪಕ್ಕೆ ನೀರನ್ನು ಬಿಟ್ಟು ಒಂದು ತಟ್ಟೆಯಲ್ಲಿ ಇದನ್ನು ಬಿಡಬೇಕು. ಈ ರೀತಿಯಾಗಿ ಸಂಕಲ್ಪ ಪೂರ್ವಕವಾಗಿ ಮಾಡಿದಂಥ ಪೂಜೆ ನಮಗೆ ಯಶಸ್ಸನ್ನು ತಂದುಕೊಡ್ತದೆ. ಮೊದಲು ಗಣಪತಿ ಪೂಜೆಯಲ್ಲಿ ಇಟ್ಟವಲ್ಲ, ಗಣಪತಿಯನ್ನು ಪೂಜೆಯನ್ನು ಮಾಡ್ಕೊಳ್ಬೇಕು. ಕೈ ಮುಗಿದು ಹೇಳಬೇಕು, ಒಕ್ಕತುಂಡ ಮಹಾಕಾಯ ಕೋಟಿ ಸೂರ್ಯ ಸ್ಮ ಪ್ರಭಾ ನಿರ್ವಿಘ್ನಂ ಕುರ್ಮೈ ದೇವ ಸರ್ವಕಾರೇಷು ಸರ್ವದಾ ಅಂಥೇಳಿ ಗಣಪತಿ ಪೂಜೆಯನ್ನು ಮಾಡ್ಕೊಳ್ಬೇಕು. ಸಿದ್ಧಿ ಬುದ್ಧಿ ಸಹಿತ ಶ್ರೀಮನ್ ಮಹಾದಿ ಗಣಪತಿದೇವತಾಭ್ಯ ನಮಃ. ಆಹ್ವಾನಾರ್ಥಯಕ್ಷಾಂ ಸಮರ್ಪಿಯಾಮಿ ಆಸನಾರ್ಥಯಕ್ಷಾಂ ಸಮರ್ಪಿಯಾಮಿ ಅಂಥೇಳಿ ಒಂದು ಹೂವನ್ನು ತೆಗೆದುಕೊಂಡು ನಾವು ಏನು ಕಲಶ ಇಟ್ಕೊಂಡಿರ್ತೀವಿ ಆ ನೀರನ್ನು ತೆಗೆದುಕೊಂಡು ಪಾದಯೋ ಪದ್ಯಂ ಸಮರ್ಪಿಯಾಮಿ ಹಸ್ತಿಯೋಗ್ಯಂ ಸಮರ್ಪಿಯಾಮಿಗೆ ಆ ಚಮನೆಯನ್ನು ಸಮರ್ಪಿಯಾಮಿ ಅಂತ ಪ್ರೋಕ್ಷಣೆಯನ್ನು ಮಾಡಿಕೊಂಡು ನಂತರ ಆ ಹೂವನ್ನು ಗಣಪತಿಯ ಪಾದದಲ್ಲಿ ಇಡಬೇಕು. ಗಣಪತಿಯ ಪಾದದಲ್ಲಿ ಆ ಹೂವನ್ನು ಇಟ್ಟು ನಂತರ ಗಣಪತಿಗೆ ಗೆಜ್ಜೆ ವಸ್ತ್ರ 21+2 ಗೆಜ್ಜೆ ವಸ್ತ್ರವನ್ನು ಇರಿಸಬೇಕು. ಗಂಧ ಅಕ್ಷತೆ ಎಲ್ಲವನ್ನು ಇರಿಸಿ ಹೂವನ್ನು ಇರಿಸಿ ಗರಿಕೆಯನ್ನು ಇರಿಸಬೇಕು. ಇರಿಸಿ ಧೂಪ ದೀಪ ನೈವೇದ್ಯ ಮಾಡಬೇಕು. ಕೊಬ್ಬರಿ ಬೆಲ್ಲ ನೈವೇದ್ಯ ನಿಮಗೇನು ಮನೆಯಲ್ಲಿರೋ ಸಾಧ್ಯ ಇರ್ತದೋ ಅದನ್ನು ಗಣಪತಿ ನೈವೇದ್ಯ ಮಾಡಿ ನಂತರ ತಾಂಬೂಲ ದಕ್ಷಿಣೆ ಸಹಿತ ಗಣಪತಿಗೆ ನೈವೇದ್ಯ ಮಾಡಿ ನಾ ಮಾಡುವಂಥ ಈ ಪೂಜೆ ಯಶಸ್ವಿ ಆಗಲಿ ಅಂತ ಬೇಡ್ಕೊಳ್ಬೇಕು. ನಂತರ ಈಗ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು. ಆಮೇಲೆ ಆಹ್ವಾನ ಮಾಡ್ಕೊಳ್ಬೇಕು. ಧನಲಕ್ಷ್ಮಿ ಧಾನ್ಯಲಕ್ಷ್ಮಿ ಎಲ್ಲರನ್ನ ಆಹ್ವಾನ ಮಾಡ್ಕೊಳ್ಬೇಕು. ಇದಾಗಿ ಕೈ ಮುಗಿದು ಧ್ಯಾನವನ್ನು ಮಾಡ್ಕೊಳ್ಬೇಕು. ಧ್ಯಾಯಾಮಿ ತ್ವಂ ಮಹಾಲಕ್ಷ್ಮೀಂ ಕರ್ಪೂರ ಕ್ಷೋರ್ಧ ಪಾಂಡುರಾಂ ಶುಭ್ರವಸ್ತ ಪರಿಧಾನ ಮುಕ್ತಾಭರಣ ಭೂಷಿತಾಂ ಧ್ಯಾನಂ ಸಮರ್ಪಯಾಮಿ. ಈಗ ಆಹ್ವಾನ ಮಾಡ್ಕೊಳ್ತಿರ್ತದ. ಮಹಾಲಕ್ಷ್ಮಿ ಸಮಾಗಚ್ಚ ಪದ್ಮನಾಭ ಪದಾದಿಹ ಪೂಜಾಮಿಮಾಂ ಗ್ರಹಣತ್ವಂ ತ್ವದರ್ಥಂ ದೇವಿ ಸಂವೃತಾಂ. ಶ್ರೀ ಮಹಾಲಕ್ಷ್ಮೀ ದೇವತಾಭ್ಯಮ ಆಹ್ವಾನಾರ್ಥಿ ಅಕ್ಷತಾಂ ಸಮರ್ಪಯಾಮಿ ಅಂತೇಳಿ ಆಕೆಗೆ ಅಕ್ಷತೆಯನ್ನು ಹಾಕಿ ಆಹ್ವಾನ ಮಾಡಿಕೊಳ್ಬೇಕು. ಧನಲಕ್ಷ್ಮಿ ಧಾನ್ಯಲಕ್ಷ್ಮಿ ಮಹಾಲಕ್ಷ್ಮೀ ದೇವತಾಭ್ಯಮ ಆಹ್ವಾಯಾಮಿ ಅಂಥೇಳಿ ಮನೆಯಲ್ಲಿ ಧನ ಧಾನ್ಯ ಯಾವಾಗಲೂ ಸಮೃದ್ಧಿ ಇರಬೇಕು, ಅನ್ನಕ್ಕೆ ಕೊರತೆ ಆಗಬಾರ್ದು. ಅದಕ್ಕೆ ಎಲ್ಲ ರೀತಿಯಿಂದ ಮಹಾಲಕ್ಷ್ಮಿಯನ್ನು ನಮಸ್ಕಾರ ಮಾಡಿ ಆಹ್ವಾನ ಮಾಡಿಕೊಳ್ಬೇಕು. ಶ್ರೀ ಮಹಾಲಕ್ಷ್ಮೀ ದೇವತಾಭ್ಯಮ ಆಸನಾರ್ಥೆ ಅಂದರೆ ನಾನು ಇಟ್ಟಿರುವಂಥ ಪೀಠದಲ್ಲಿ ಬಂದು ಕೂಡು ಅಂಥೇಳಿ ಆಸನಾರ್ಥೆ ಅಕ್ಷತಾಂ ಸಮರ್ಪಯಾಮಿ. ಈಗ ಆಕೆಗೆ ಪಾದಯೋ ಪಾದ್ಯಂ ಸಮರ್ಪಯಾಮಿ. ಬಂದಿರುವಂಥ ಮಹಾಲಕ್ಷ್ಮಿಗೆ ಪಾದಕ್ಕೆ ನೀರು ಅಂಥೇಳಿ ಪಾದಯೋ ಪಾದ್ಯಂ ಸಮರ್ಪಯಾಮಿ ಹಸ್ತಯೋರ್ಗ್ಯಂ ಸಮರ್ಪಯಾಮಿ ಮುಖೆ ಆಚಮನೀಯಂ ಸಮರ್ಪಯಾಮಿ ಅಂಥೇಳಿ ಮೂರು ಸಲ ಪ್ರೋಕ್ಷಣೆಯನ್ನು ಮಾಡಿ ಸ್ನಾನಂ ಸಮರ್ಪಯಾಮಿ ಅಂಥೇಳಿ ನಾವು ಏನು ಕಲಶವನ್ನು ಇಟ್ಕೊಂಡು ಪೂಜೆ ಮಾಡಿರ್ತೇವಲ್ಲ ಅದರಿಂದ ನೀರನ್ನು ಪ್ರೋಕ್ಷಣೆ ಮಾಡಬೇಕು. ನಂತರ ಪಂಚಾಮೃತ ಇಟ್ಕೊಂಡಿದ್ರೆ ಪಂಚಾಮೃತ ಸ್ನಾನಂ ಕ್ಷೀರಂ ದಧಿ ಕೃತಂಚೈವ ಮಧು ಶರ್ಕರಯಾನ್ವಿತಂ ಪಂಚಾಮೃತಂ ಗ್ರಹಣೈದಂ ಮಹಾಲಕ್ಷ್ಮಿ ನಮೋಸ್ತುತೆ ಅಂಥೇಳಿ ಪಂಚಾಮೃತವನ್ನು ಅಕ್ಕಿಗೆ ಪ್ರೋಕ್ಷಣೆಯನ್ನು ಮಾಡಬೇಕು. ನಂತರ ಶುದ್ಧೋದಕ ಸ್ನಾನಂ ಸ್ನಾನಾಯತೆ ಮಹಾಲಕ್ಷ್ಮಿ ಕರ್ಪೂರಾಗುರವಾಸಿತಂ ಆರತಂ ಸರ್ವತೀರ್ಥೇಭ್ಯಂ ಸಲೀಲಂ ಪ್ರತಿಹ್ಯತಾಂ. ಶ್ರೀ ಮಹಾಲಕ್ಷ್ಮಿ ಯುತಾಭಿನ್ಮ ಸ್ನಾನಂ ಸಮರ್ಪಿಯಾಮಿ ಅಂಥೇಳಿ ಕಲಶದಿಂದ
ಒಂದು ನೀರನ್ನು ತೆಗೆದುಕೊಂಡು ಒಂದು ಹೂವನ್ನು ತೆಗೆದುಕೊಂಡು ಪ್ರೋಕ್ಷಣೆಯನ್ನು ಮಾಡಬೇಕು. ಈ ರೀತಿಯಾಗಿ ಮಹಾಲಕ್ಷ್ಮಿಗೆ ಸ್ನಾನವನ್ನು ಮಾಡಿಸಿ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು. ವಸ್ತ್ರವನ್ನು ಏರಿಸಬೇಕಾದ್ರೆ ತಂತು ಸಂತಾನ ಸಂಯುಕ್ತಂ ಕಲಾ ಕೌಶಲ ಕಲ್ಪಿತಂ ಸರ್ವಾಂಗಾಭರಣಂ ಶ್ರೇಷ್ಠಂ ವಸನಂ ಪರಿಧೀಯತಾಂ ಶ್ರೀ ಮಹಾಲಕ್ಷ್ಮಿಯುತಾಭಿನವ ವಸ್ತ್ರಂ ಸಮರ್ಪಯಾಮಿ. ಧನಲಕ್ಷ್ಮಿಗೆ ಏನಿಟ್ಟಿರ್ತಿರಲ್ಲ, ಧನಲಕ್ಷ್ಮಿಗೆ ಗೆಜ್ಜೆ ವಸ್ತ್ರ ಇರಿಸಬೇಕು. 18+2 ಮತ್ತು ಧಾನ್ಯ ಇಟ್ಕೊಂಡಿರ್ತೇವಲ್ಲ ಅದಕ್ಕೂ ಕೂಡ ನಾವು 18+2 ಗೆಜ್ಜೆ ವಸ್ತ್ರನ ಇರಿಸಬೇಕು. ಮುಖ್ಯವಾಗಿ ಮಹಾಲಕ್ಷ್ಮಿಗೂ ಕೂಡ ಏನು ಕಲಶ ಇಟ್ಟಿರ್ತೇವಲ್ಲ ಅಲ್ಲೇನೂ ಇರಿಸಬೇಕು. ಆಭರಣಾರ್ಥೆ ಅಕ್ಷತಾಂ ಸಮರ್ಪಯಾಮಿ ಅಂಥೇಳಿ ಇನ್ನು ಹಾಕಿ ರತ್ನ ಕಂಕಣ ಕೇಯೂರ ಕಾಂಚಿ ಕುಂಡಲನು ಪೂರಂ ಮುಕ್ತಾಹಾರಂ ಕಿರೀಟಂಚ ಗ್ರಹಾಣ ಆಭರಣಾನಿ ಮೇ ಆಭರಣ ಸಮರ್ಪಯಾಮಿ ಅಂತ ಹೇಳಿ ಅಂದರೆ ನಾವು ಮಂತ್ರದಿಂದಲೇ ಆಕೆಗೆ ಆಭರಣವನ್ನು ಹಾಕಬೇಕು. ನಂತರ ಅಷ್ಟಗಂಧವನ್ನು ಇರಿಸಬೇಕು. ಚಂದನಂ ಮಲಿಯೋದ್ಭೂತಂ ಕುಂಕುಮಾಗುರು ಮಿಶ್ರಿತಂ ಅಷ್ಟಗಂಧ ಸಮಾಯುಕ್ತಂ ಅಂಗೇ ಬಾಲೇ ವಿಲೇಪನಂ ಅಷ್ಟಗಂಧಂ ಸಮರ್ಪಯಾಮಿ ಮಹಾಲಕ್ಷ್ಮೀ ಯುತಾಭಿನವ ಅಂಥೇಳಿ ಅಷ್ಟಗಂಧವನ್ನು ಇರಿಸಬೇಕು. ಅರಿಶಿನ ಕುಂಕುಮವನ್ನು ಏರಿಸಬೇಕು ಅಂಥೇಳಿ ಹರಿದ್ರಾಂ ಸಮರ್ಪಯಾಮಿ ಕುಂಕುಮಂ ಸಮರ್ಪಯಾಮಿ. ಈಗ ಆಕೆಗೆ ಅಕ್ಷತಾಂ ಧವಲಾಕಾರಾಂ ತಾಲಿ ತಂಡೂಲ ಮಿಶ್ರಿತಾಂ ಶೋಭಾರ್ಥಂ ಸಂಪ್ರದಾಸ್ಯಾಮಿ ಗ್ರಹಾಣ ಸುಮನೋಹರಾಂ. ಈ ರೀತಿಯಾಗಿ ಅಕ್ಷತೆಯನ್ನು ಎಲ್ಲ ಆಭರಣವನ್ನು ಇರಿಸ್ತೀನಿ, ಹೂಗಳನ್ನ ಇರಿಸ್ತೀನಿ ಅಂಥೇಳಿ ಆಕೆಗೆ ಅಕ್ಷತೆಯನ್ನು ತಂದಿರುವಂಥ ಸುವಾಸನೆಯುಕ್ತ ಹೂಗಳನ್ನು ಆಕೆಗೆ ಇರಿಸಬೇಕು. ಮಂದಾರ ಪಾಜಾತಾದಿ ಪಾಟಲಿ ಕೇತಿಕಾನಿ ಚ ಪದ್ಮಶಂಕಜ ಪುಷ್ಪಾಣಿ ಗ್ರಹಾಣ ಜಗದೀಶ್ವರಿ ಅಂಥೇಳಿ ಆಕೆಗೆ 12 ನಾಮಗಳವ. ಆ 12 ನಾಮಗಳನ್ನ ಹೇಳ್ತಾ ಹೂಗಳನ್ನು ಇರಿಸಬೇಕು. 12 ತರಹದ ಹೂಗಳಿದ್ದರೆ ಅದನ್ನು ಇರಿಸಬೇಕು. ಅಕಸ್ಮಾತ್ ಇಲ್ಲ ಅಂದರೆ ನೀವು ತಂದಿರೋಂಥ ಹೂಗಳನ್ನ ಈ 12 ನಾಮಗಳನ್ನ ನಾ ಹೇಳ್ತೀನಿ, ನಾ ಕೇಳ್ತಾ ನೀವು ಹೂಗಳನ್ನ ಇರಿಸಿದರೆ ಸಾಕು. ಓಂ ಶ್ರೀ ಮಹಾಲಕ್ಷ್ಮೀ ನಮಃ. ಓಂ ಅಣಿಮಾದಿ ಗುಣೋಪೇತಾಯೈ ನಮಃ. ಓಂ ತ್ರಿದಶವಂದಿತಾಯೈ ನಮಃ. ಓಂ ಸರ್ವಸಂಪತ್ಪ್ರದಾಯಿನೈ ನಮಃ. ಓಂ ಬ್ರಹ್ಮಾಂಡ ಗರ್ಭಿಣ್ಯೈ ನಮಃ. ಓಂ ಮಾತೃಕಾಯೈ ನಮಃ. ಓಂ ಕಾಮೇಶ್ವರೈ ನಮಃ. ಓಂ ಬ್ರಹ್ಮರೂಪಿಣ್ಯೈ ನಮಃ. ಓಂ ಮುಕುಂದ ಪ್ರಿಯಾಯೈ ನಮಃ. ಓಂ ಕಾಂತಿದಾಯೈ ನಮಃ. ಓಂ ಇಷ್ಟಪ್ರದಾಯೈ ನಮಃ. ಓಂ ಸದಾನಂದಾಯೈ ನಮಃ. ಇತಿ ಶ್ರೀ ದ್ವಾದಶನಾಂ ಪೂಜಾಂ ಸಮರ್ಪಯಾಮಿ. ದ್ವಾದಶನಾಮಗಳು ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದದ್ದು ಅಂಥೇಳಿ ದ್ವಾದಶನಾಮಗಳನ್ನು ಹೇಳ್ತಾ ಹೂಗಳನ್ನ ಏರಿಸಬೇಕು ಅಥವಾ ಕುಂಕುಮಾರ್ಚನೆ ಸಹ ಮಾಡ್ಬೋದು. ಇದರ ಜೊತೆಗೆ ನಾನು ಮಹಾಲಕ್ಷ್ಮಿ ಅಷ್ಟೋತ್ತರವನ್ನು ವಿಡಿಯೋ ಕೆಳಗೆ ಹಾಕಿರ್ತೀನಿ, ಅದನ್ನು ಕೂಡ ನೀವು ಹೇಳಬಹುದು. ಅಷ್ಟೋತ್ತರ ಹೇಳ್ತಾ ಆಕೆಗೆ ಕುಂಕುಮಾರ್ಚನೆಯನ್ನು ಸಹ ಮಾಡ್ಬೋದು. ಆಕೆಗೆ ಬಾಳೆಹಣ್ಣನ್ನು ನಾನು ಉಡಿ ತುಂಬೇನಲ್ಲ ಆ ರೀತಿಯಾಗಿ ಒಂದು ಮುಂದೆ ತಟ್ಟೆಯನ್ನು ಇಟ್ಟು 5 ಬಾಳೆಹಣ್ಣು ಆಗಿರ್ಬೋದು, 10 ಬಾಳೆಹಣ್ಣು ಆಗಿರ್ಬೋದು, ಈ ರೀತಿಯಾಗಿ ತಾಂಬೂಲ ದಕ್ಷಿಣೆ ಸಹಿತ ಉಡಿಯನ್ನು ತುಂಬಬೇಕು. ಧನಲಕ್ಷ್ಮಿಗೆ ಧಾನ್ಯಲಕ್ಷ್ಮಿಗೆ ಸಹ ಗೆಜ್ಜೆ ವಸ್ತ್ರ ಹೂಗಳನ್ನ ಇರಿಸಬೇಕು. ಇರಿಸಬೇಕಾದ್ರೆ ಅಶ್ವದಾಯಿ ಗೋದಾಯಿ ಧನದಾಯಿ ಮಹಾಧನೇ ಧನಂ ಮೇ ಜುಷ್ಟಾಂ ದೇವಿ ಸರ್ವಕಾಮಾಂಶ ದೇಹಿ ಮೇ. ಸರ್ವಕಾಮನೆಯನ್ನು ಈಡೇರಿಸುವಂಥ ಮಹಾಲಕ್ಷ್ಮಿಗೆ ನಮ್ಮ ಮೇಲೆ ಆಕೆ ಕೃಪಾ ಕಟಾಕ್ಷ ಇರಲಿ ಅಂತ ಬೇಡಿಕೊಂಡು ಆಕೆಗೆ ಧನ ಮತ್ತು ಧಾನ್ಯ ಮನೆಯಲ್ಲಿ ಯಾವತ್ತೂ ಕಡಿಮೆ ಆಗಬಾರ್ದು ಅಂತ ಬೇಡಿಕೊಂಡು ಅರ್ಶಿನ ಕುಂಕುಮ ಅಕ್ಷತೆ ಹೂವನ್ನು ಇರಿಸಬೇಕು. ನಂತರ ಧೂಪವನ್ನು ಮಾಡಬೇಕು. ವನಸ್ಪತಿ ಲೋಸೋದ್ಭೂತೋ ಗಂಧಾಡ್ಯೋಗಂಧದೋತ್ತಮ ಆಗ್ನೇಯ ಸರ್ವದೇವಾನಾಂ ಧೂಪೋಯಂ ಪ್ರತಿಕ್ಷತಾಂ ಅಂಥೇಳಿ ನೀವು ಉದ್ದಿನ ಕಡ್ಡಿ ಮಾಡ್ಬೋದು ಅಥವಾ ನಾವು ಧೂಪವನ್ನು ಮಾಡ್ತೇವೆ ಮನೆಯಲ್ಲಿ ಇದ್ದಿಲಿಯಿಂದ ಆ ರೀತಿ ಧೂಪವನ್ನು ಕೂಡ ಮಾಡ್ಬೋದು. ನಂತರ ನೀಲಾಂಜನ ದೀಪವನ್ನು ಮಾಡಬೇಕು. ಸಾಜ್ಜಂಚವರ್ತಿ ಸಂಯುಕ್ತಂ ವನ್ನಿನಾಯೋಜಿತಮ್ಮಯ ಗ್ರಹಾಣ ಮಂಗಲ ದೀಪಂ ತ್ರೈಲೋಕ್ಯ ಅತಿಮಿರಾಪ. ಘಂಟೆಯನ್ನು ಬಾರಿಸ್ಕೋತಾ ಧೂಪ ದೀಪವನ್ನು ಮಾಡಬೇಕು. ಅದಾದಮೇಲೆ ನೈವೇದ್ಯವನ್ನು ಮಾಡಬೇಕು. ಹೀಗೆ ಪಾನಕ ಕೋಸಂಬರಿ ಆ ದಿನ ಬೆಳಗ್ಗೆ ನೈವೇದ್ಯವನ್ನು ಮಾಡಿ ನಂತರ ಅಡುಗೆ ನೈವೇದ್ಯ ಮಾಡಬಹುದು. ಇಲ್ಲಾಂದರೆ ಗೋಧಿಯಿಂದ ಮಾಡಿದಂಥ ಸತ್ಯನಾರಾಯಣ ಪ್ರಸಾದ ಇರ್ತಲ್ಲ ಅದನ್ನು ಸಹ ಪ್ರಸಾದ ಬೆಳಗ್ಗೆ ನೈವೇದ್ಯವನ್ನು ಮಾಡಬಹುದು. ನಂತರ ನೀವು ಅಡುಗೆ ಹೋಳಿಗೆ ಪಾಯಸ ಅನ್ನ ಕೋಸಂಬರಿ ಚಟ್ನಿ ಇವೆಲ್ಲ ಅಡುಗೆಯನ್ನು ಮಾಡಬೇಕು. ಆ ದಿನ ವಿಶೇಷವಾಗಿ ಎಲ್ಲ ತರಹದ ಅಡುಗೆಯಾಕೆಗೆ ನೈವೇದ್ಯ ಇರ್ತದೆ. ಬೆಳಗ್ಗೆ ಪೂಜೆ ಆದ ತಕ್ಷಣ ಪಾನಕ ಕೋಸಂಬರಿ ನೈವೇದ್ಯ ಮಾಡಿ ಅಥವಾ ಸತ್ಯನಾರಾಯಣ ಪ್ರಸಾದವನ್ನು ಮಾಡಿ ನೈವೇದ್ಯವನ್ನು ಮಾಡಿ ನಂತರ ಅಡುಗೆಯನ್ನು ಮಾಡಿ ನೈವೇದ್ಯವನ್ನು ಮಾಡಬಹುದು. ಅದಾದಮೇಲೆ ತಾಂಬೂಲವನ್ನು ನೈವೇದ್ಯ ಮಾಡಬೇಕು. ಪೂಗಿ ಫಲ ಸಮಾಯುಕ್ತಂ ನಾಗವಲ್ಲೇದಲೇಲಿಯುತಂ ಕರ್ಪೂರ ಚೂರ್ಣ ಸಂಯುಕ್ತಂ ತಾಂಬೂಲಂ ಪ್ರತಿ ಹ್ಯತಾಂ ಅಂಥೇಳಿ ತಾಂಬೂಲ ದಕ್ಷಿಣೆಯನ್ನು ಇಟ್ಕೊಂಡು ನೈವೇದ್ಯವನ್ನು ಮಾಡಬೇಕು. ಆಮೇಲೆ ಆರತಿಯನ್ನು ಮಾಡಬೇಕು.
नीराजनाग्रहाणत्वं जगदानंददायिनी जगत्ती मिरमार्तांड मंडलेते नमो नमः अंतेळि महालक्ष्मी ताबिन मंगल नीरांजनम समर्पयामि अंतेळि नंतर मंगल पुष्पवन्न हेळबेकु ओके मंत्र पुष्प अंत हेळ्तीवि नाना सुगंध पुष्पाणि यथा कालोद्भवानि च पुष्पांजलिं मया दत्तां ग्रहाण परमेश्वरी श्री महालक्ष्मी ताबिन मंत्र पुष्पांजलिं समर्पयामि ಅಕ್ಷತೆ ಮತ್ತು ವಧುವನ್ನು ತೆಗೆದುಕೊಂಡು ಆಕೆಗೆ ಹಾಕಬೇಕು ಮಾತ್ರ ನಮಸ್ಕಾರ ಪ್ರದಕ್ಷಿಣ ನಮಸ್ಕಾರವನ್ನು ಹಾಕಬೇಕಾದ್ರೆ ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರ ಕೃತ ಚ ತಾನಿ ತಾನೇ ವಿನಶಂತಿ ಪ್ರದಕ್ಷಂ ಪದೇ ಪದೇ ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷಮಾಂ ಜಗದೀಶ್ವರಿ ಅಂತ ಹೇಳಬೇಕು ನಿಮ್ಮೆಲ್ಲ ಪೂಜೆ ಫಲ ಸಿಗಬೇಕು ಅನ್ನೋದಾದರೆ ಆಕೆಗೆ ಪ್ರಸನ್ನಾರ್ಘ್ಯವನ್ನು ಕೊಡಬೇಕು ಆ ಪ್ರಸನ್ನಾರ್ಘ್ಯವನ್ನು ಮಂತ್ರವನ್ನು ಹೇಳ್ತೀನಿ ಕೈಯಲ್ಲಿ ಎರಡು ಸೌಟು ತೀರ್ಥದ ಸೌಟು ಇರ್ತದಲ್ಲ ಆ ತೀರ್ಥದ ಸೌಟಿನಷ್ಟು ಹಾಲನ್ನು ಕೈಯಲ್ಲಿ ಹಾಕ್ಕೊಂಡು ನಾ ಮಂತ್ರವನ್ನು ಹೇಳ್ತೀನಿ ಕೇಳಿ ನೀವು ಅರ್ಘ್ಯವನ್ನು ಕೊಡಬೇಕು ಕ್ಷೀರೋಧಾರಣವ ಸಂಭೂತೆ ಕಮಲೇ ಕಮಲಾಲಿಗೆ ಪ್ರಸನ್ನಾರ್ಘ್ಯಂ ಮಯಾಂ ದೇವಿ ದತ್ಯಂ ತೋಭ್ಯಂ ನಮೋ ನಮಃ ಓಂ ಶ್ರೀ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ ಇದಂ ಅರ್ಘ್ಯಂ ಸಮರ್ಪಯಾಮಿ ಅಂತ ಹೇಳಿ ಆ ಒಂದು ಅರ್ಘ್ಯವನ್ನು ಆ ಕೈಯಲ್ಲಿ ಹಿಡಿದಿರುವಂಥ ಹಾಲನ್ನು ಅರ್ಘ್ಯ ರೂಪದಲ್ಲಿ ಕೊಡಬೇಕು ನಂತರ ಕೈ ಮುಗಿದು ಆಕೆಗೆ ಬೇಡ್ಕೊಳ್ಬೇಕು ಯಾ ದೇವಿ ಸರ್ವಭೂತೇಶು ಲಕ್ಷ್ಮೀ ರೂಪೇಣ ಸಂಸ್ಥಿತ ನಮಸ್ತಸ್ಸೆ 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 ನಮೋ ನಮಃ ಶ್ರದ್ಧಾಂ ಮೇಧಾಂ ಯಶ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜ ಆರೋಗ್ಯಂ ದೇಹಿ ಮೇ ಪರಮೇಶ್ವರಿ ಶ್ರೀ ಮಹಾಲಕ್ಷ್ಮೀ ದೇವತಾಭ್ಯ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ ಅಂಥೇಳಿ ಈಗ ಸಮರ್ಪಣವನ್ನು ಮಾಡಬೇಕು ಯಶಸ್ಮೃತಾಚ ನಾಮೋಕ್ತ ತಪಃ ಪೂಜಾ ಕ್ರಿಯಾದಿಶೋ ನ್ಯೂನ್ಯಂ ಸಂಪೂರ್ಣತಾಂ ಯಾತಿ ಸದ್ಯೋ ವಂದೇ ತಮೋಚ್ಯುತಂ ಆದ್ಯಮಯ ಕೃತ ಪೂಜನೇನ ಶ್ರೀ ಮಹಾಲಕ್ಷ್ಮೀ ದೇವತಾಭಿನಮಃ ಅಷ್ಟೇ ಅಲ್ಲ ಧನಲಕ್ಷ್ಮೀ ದೇವತಾಭಿನಮಃ ಧಾನ್ಯಲಕ್ಷ್ಮೀ ದೇವತಾಭಿನಮಃ ಶ್ರೀ ಮಹಾಲಕ್ಷ್ಮೀ ದೇವತಾಭಿನಮಃ ಪ್ರಿಯತಾಂ ಪ್ರಿಯತೋ ಭವತು ಅಂಥೇಳಿ ಅಕ್ಷತೆಯನ್ನು ಹಾಕಬೇಕು ನಂತರ ನೀವೇನು ಬಂಗಾರವನ್ನು ಏನೇ ಆಭರಣವನ್ನು ಕೊಂಡ್ಕೊಳ್ಳೋದಿದ್ದರೆ ಆ ದೇವಿ ಮುಂದೆ ಈ ರೀತಿಯಾಗಿ ಒಂದು ತಟ್ಟೆಯನ್ನು ಇಡಬೇಕು ಅದರಲ್ಲಿ ತಾಂಬೂಲ ದಕ್ಷಿಣೆ ದುಡ್ಡನ್ನು ಇಡಬೇಕು ನೀವು ಏನು ಆಭರಣವನ್ನು ಕೊಂಡ್ಕೊಳ್ಬೇಕು ಅಂತ ಇದ್ದೀರಾ ಆ ದುಡ್ಡನ್ನು ಇಟ್ಟು ಆಕೆಗೆ ನಾವು ತೆಗೆದುಕೊಳ್ಳುವಂಥ ಈ ಬಂಗಾರ ನಮ್ಮ ಜೀವನದಲ್ಲಿ ಯಶಸ್ಸನ್ನು ಕೊಡಲಿ ಅಕ್ಷಯವಾಗಲಿ ಅಂತ ಬೇಡಿಕೊಂಡು ಯಾಕಂದರೆ ಈ ಅಕ್ಷತೃತೀಯ ದಿವಸ ತೆಗೆದುಕೊಂಡಂಥ ಬಂಗಾರ ಸಮೃದ್ಧಿಯ ಪ್ರತೀಕ ಅಂತ ಹೇಳಿ ಅದಕ್ಕಾಗಿ ನಮ್ಮ ಜೀವನದಲ್ಲಿ ಎಲ್ಲವೂ ಸಮೃದ್ಧಿ ಆಗಲಿ ಅಂತ ಬೇಡಿಕೊಂಡು ಇಡಬೇಕು ಯಾರು ಬಂಗಾರವನ್ನು ತೆಗೆದುಕೊಳ್ತಾ ಇಲ್ವೋ ಅವರು ಈ ರೀತಿಯಾಗಿ ದೇವಿ ಮುಂದೆ 100 200 ಎಷ್ಟಾಗುತ್ತೋ ಅಷ್ಟು ಇಟ್ಟು ಮುಡುಪನ್ನು ಕಟ್ಟಿಡ್ರಿ ಮುಂದಿನ ವರ್ಷ ನೀವು ತೆಗೆದುಕೊಳ್ಳುವಂಥ ಯೋಗವನ್ನು ಮಹಾಲಕ್ಷ್ಮಿ ನಿಮಗೆ ಕೊಡ್ತಾಳೆ ಅದಕ್ಕಾಗಿ ಈ ರೀತಿಯಾಗಿ ಹರಿಸ್ಕೊಂಡು ಮುಡುಪನ್ನು ಕಟ್ಟಿಟ್ಕೊಳ್ಳ್ರಿ ಇನ್ನು ದೇವರಿಗೆ ಏನು ಇಟ್ಟಿರ್ತಿರಲ್ಲ ದುಡ್ಡು ಮೂರು ಮುಟ್ಟಿಗೆ ಅಂತ ದುಡ್ಡನ್ನು ಇಟ್ಕೊಂಡಿರಲ್ಲ ಆ ದುಡ್ಡನ್ನು ಮಾರನೇ ದಿವಸ ದೇವಿಯನ್ನು ವಿಸರ್ಜನೆ ಮಾಡಿದ ಮೇಲೆ ಆ ದುಡ್ಡನ್ನು ಈ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಒಂದು ರೇಷ್ಮೆ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಅದನ್ನು ನೀವು ಬಂಗಾರ ಇಡುವಂಥ ಅಥವಾ ನಿಮ್ಮ ತಿಜೋರಿ ಅಂತ ಏನು ಹೇಳ್ತೀರಲ್ಲ ಅಲ್ಲಿ ಈ ಒಂದು ಮೂರು ಗಂಟನ್ನು ಹಾಕಿ ಈ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಇಡಬೇಕು ಹೋದ ವರ್ಷ ಎಷ್ಟೋ ಜನ ನೀವು ಕಟ್ಟಿಟ್ಟಿರಲ್ಲ ಆ ದುಡ್ಡನ್ನು ಈ ವರ್ಷ ಅಕ್ಷತೃತೀಯ ದಿವಸ ತೆಗೆದು ಅಕ್ಷತೃತೀಯ ದಿವಸನೇ ಅದಕ್ಕೆ ಇನ್ನೊಂದಿಷ್ಟು ದುಡ್ಡನ್ನು ಹಾಕಿ ಏನಾದರೂ ದೇವರಿಗೆ ವಸ್ತುಗಳನ್ನು ಕೊಂಡ್ಕೊಳ್ಬೋದು ಹೋದ ವರ್ಷ ಇಟ್ಟವ್ರು ಭಾಳ ಜನ ಹೇಳಿರಿ ನಂಗೆ ಭಾಳ ಒಳ್ಳೆಯದಾಗಿದೆ ಅಂಥೇಳಿ ಈ ಸಲನೂ ಕೂಡ ನಿಮಗೆ ಅಷ್ಟೇ ಒಳ್ಳೆಯದಾಗ್ತದೆ ಇನ್ನು ಚೈತ್ರಗೌರಿನ ಯಾರು ಕೂಡಿಸಿಲ್ಲ ಅವರು ನಾಳೆ ಕೂಡಿಸ್ಬೋದು ನಾಳೆ ಕೂಡಿಸಿ ಪೂಜೆಯನ್ನು ಮಾಡಿ ಅಡುಗೆ ನೈವೇದ್ಯವನ್ನು ಮಾಡಿ ಮಾರನೇ ದಿವಸ ಅಂದರೆ ಸೋಮವಾರ ದಿವಸ ವಿಸರ್ಜನೆಯನ್ನು ಮಾಡಬೇಕು ಯಾರು ಈಗ ಇಷ್ಟು ದಿವಸ ಕೂಡಿಸಿರಿ ಒಂದು ತಿಂಗಳ ಪರ್ಯಂತ ಯಾರು ಗೌರಿಯನ್ನು ಕೂಡಿಸಿರಿ ಅವರು ಸೋಮವಾರ ದಿವಸ ವಿಸರ್ಜನೆಯನ್ನು ಮಾಡಬೇಕು ಈಗಾಗಲೇ ವಿಸರ್ಜನೆ ಕ್ರಮ ನಾ ಈಗ ವಿಡಿಯೋ ಹಾಕೇನಿ ನೋಡ್ತೀನಿ ಅದರ ವಿಡಿಯೋ ಲಿಂಕ್ ಸಿಕ್ಕರೆ ಖಂಡಿತವಾಗಿ ಇದರ ವಿಡಿಯೋ ಕೆಳಗೆ ಶೇರ್ ಮಾಡ್ತೀನಿ ಆ ರೀತಿಯಾಗಿ ನೀವು ಈ ಚೈತ್ರ ಗೌರಿಯನ್ನು ವಿಸರ್ಜನೆ ಮಾಡಬೇಕು ಯಾಕಂದರೆ ನಾವು ಸ್ಥಾಪನೆ ಎಷ್ಟು ಮಹತ್ವ ಇರ್ತದೋ ವಿಸರ್ಜನೆಗೂ ಅಷ್ಟೇ ಮಹತ್ವ ಇರ್ತದೆ ಯಾವುದನ್ನು ತಪ್ಪಬಾರ್ದು ಅದಕ್ಕಾಗಿ ನಾನು ಸಾಧ್ಯ ಆದರೆ ವಿಡಿಯೋ ಕೆಳಗೆ ವಿಸರ್ಜನಾ ಕ್ರಮವನ್ನು ಲಿಂಕನ್ನು ಶೇರ್ ಮಾಡಿರ್ತೀನಿ ವಿಶೇಷವಾಗಿ ನಾಳೆ ಒಂದು ಸ್ತೋತ್ರದ ಆ ಸ್ತೋತ್ರವನ್ನು ಪಾರಾಯಣ ಮಾಡಲಿಕ್ಕೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ನಮಸ್ಕಾರ